ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಎಂ ಬ್ಲೂ ಅಕಾಡೆಮಿಗೆ ಸ್ವಾಗತ. ಇದು ನಿಮ್ಮ ಅಕಾಡೆಮಿ ಸ್ನೇಹಿತರೆ. ನಾವು ಫೆಬ್ರವರಿ ತಿಂಗಳಿನ ಜಿ ಕೆ ಟುಡೇ ಪ್ರಶ್ನೆಗಳನ್ನು ನೋಡ್ತಾ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಅದೇ ರೀತಿ ಇವತ್ತು ಪಾರ್ಟ್ 4 ನೋಡ್ತಾ ಇದ್ದೀವಿ ಸ್ನೇಹಿತರೆ. ಅಂದರೆ ಹಿಂದಿನ ಸಂಚಿಕೆಗಳಲ್ಲಿ ಫೆಬ್ರವರಿ ತಿಂಗಳಿನ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಮೂರು ವಿಡಿಯೋಗಳನ್ನ ಮಾಡಿದ್ದೀವಿ ಸ್ನೇಹಿತರೆ. ಇವತ್ತು ಪಾರ್ಟ್ 4 ನೋಡ್ತಾ ಹೋಗ್ತೀವಿ. ಅದೇ ರೀತಿ ಹಿಂದಿನ ವಿಡಿಯೋಗಳನ್ನ ಯಾರು ನೋಡಿಲ್ಲ ಅವುಗಳ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀವಿ ಸ್ನೇಹಿತರೆ. ಎಲ್ಲರೂ ಕೂಡ ಆ ವಿಡಿಯೋಗಳನ್ನ ನೋಡಿ ಈ ವಿಡಿಯೋನ ನೋಡಿ ಸ್ನೇಹಿತರೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳಿವೆ ಮತ್ತು ಇವು ಕರೆಂಟ್ ಅಫೇರ್ ಆಗಿವೆ ಸ್ನೇಹಿತರೆ. ಹಾಗಾದರೆ ಇವತ್ತಿನ ಸಂಚಿಕೆಯನ್ನು ನೋಡೋಣ. ಇವತ್ತಿನ ಮೊದಲ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ. ಉತ್ತರ ಭಾರತದ ಮೊದಲ ಪರಮಾಣು ಸ್ಥಾವರ ಯಾವ ರಾಜ್ಯದಲ್ಲಿ ಬರಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ತುಂಬ ಪ್ರಮುಖವಾದ ಪ್ರಶ್ನೆ ಸ್ನೇಹಿತರೆ. ಉತ್ತರ ಭಾರತದ ಮೊದಲ ಪರಮಾಣು ಸ್ಥಾವರವು ಯಾವ ರಾಜ್ಯದಲ್ಲಿ ಬರಲಿದೆ ಅಂತ ಪ್ರಶ್ನೆ ಇದೆ. ಆಯ್ಕೆಗಳು ಆಪ್ಷನ್ ಎ ಬಿಹಾರ್, ಆಪ್ಷನ್ ಬಿ ಹರಿಯಾಣ, ಆಪ್ಷನ್ ಸಿ ಉತ್ತರಾಖಂಡ್, ಆಪ್ಷನ್ ಡಿ ಪಂಜಾಬ್ ಅಂತ ಆಯ್ಕೆಗಳು ಕೊಟ್ಟಿದ್ದಾರೆ. ತುಂಬ ಪ್ರಮುಖವಾದ ಪ್ರಶ್ನೆ. ಇಲ್ಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಹರಿಯಾಣ. ಉತ್ತರ ಭಾರತದ ಮೊದಲ ಪರಮಾಣು ಸ್ಥಾವರವು ಹರಿಯಾಣ ರಾಜ್ಯದಲ್ಲಿ ಬರಲಿದೆ ಸ್ನೇಹಿತರೆ. ಉತ್ತರ ಭಾರತದ ಮೊದಲ ಪರಮಾಣು ವಿದ್ಯುತ್ ಸ್ಥಾವರವು ಹರಿಯಾಣ ರಾಜ್ಯದ ಗೋರಖ್ಪುರದಲ್ಲಿ ರಾಷ್ಟ್ರ ರಾಜಧಾನಿಯ ಉತ್ತರಕ್ಕೆ 150 ಕಿಲೋಮೀಟರ್ ದೂರದಲ್ಲಿ ಪರಮಾಣು ಶಕ್ತಿ ಸ್ಥಾವರಗಳನ್ನು ತೆರೆಯಲು, ಸಂಪನ್ಮೂಲಗಳಿಗಾಗಿ PSUನೊಂದಿಗೆ ಜಂಟಿ ಉದ್ಯಮಗಳನ್ನು ಸ್ಥಾಪಿಸಲು ಪರಮಾಣು ಶಕ್ತಿ ಇಲಾಖೆಯು ಅನುಮತಿ ನೀಡಲಾಗಿದೆ. ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಉತ್ತರ ಭಾರತದ ಮೊದಲ ಅಂತ ಹೇಳಿದ್ದಾರೆ, ಆದ್ದರಿಂದ ಇದು ಪ್ರಮುಖವಾದ ಪ್ರಶ್ನೆ ಆಗುತ್ತೆ. ಉತ್ತರ ಭಾರತ ಮೊದಲ ಪರಮಾಣು ವಿದ್ಯುತ್ ಸ್ಥಾವರವು ಹರಿಯಾಣ ರಾಜ್ಯದ ಗೋರಖ್ಪುರದಲ್ಲಿ ಕಂಡುಬರಲಿದೆ ಸ್ನೇಹಿತರೆ, ಮತ್ತು ಇದು ದೆಹಲಿಯಿಂದ 150 ಕಿಲೋಮೀಟರ್ನಷ್ಟು ದೂರದಲ್ಲಿದೆ. ತುಂಬ ಇಂಪಾರ್ಟೆಂಟ್. ಮುಂದಿನ ಪ್ರಶ್ನೆ. ದಿ ಮುಕಾಬ್ ಎಂಬುದೊಂದು ಹೊಸ ಅಭಿವೃದ್ಧಿ ಯೋಜನೆಯಾಗಿದೆ, ಇದು ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ದಿ ಮುಕಾಬ್ ಎಂಬುದು ಒಂದು ಹೊಸ ಅಭಿವೃದ್ಧಿ ಯೋಜನೆಯಾಗಿದ್ದು ಇದು ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಇದೆ. ಆಯ್ಕೆಗಳು ಆಪ್ಷನ್ ಎ ಸೌದಿ ಅರೇಬಿಯಾ, ಆಪ್ಷನ್ ಬಿ ಇಸ್ರೇಲ್, ಆಪ್ಷನ್ ಸಿ ಫ್ರಾನ್ಸ್, ಆಪ್ಷನ್ ಡಿ ಆಸ್ಟ್ರೇಲಿಯಾ ಅಂತ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಸೌದಿ ಅರೇಬಿಯಾ. ದಿ ಮುಕಾಬ್ ಎಂಬುದು ಒಂದು ಹೊಸ ಅಭಿವೃದ್ಧಿ ಯೋಜನೆಯಾಗಿದ್ದು ಇದು ಸೌದಿ ಅರೇಬಿಯಾ ದೇಶಕ್ಕೆ ಸಂಬಂಧಿಸಿದೆ. ಮುಕಾಬ್ ಎಂಬುದು ಸೌದಿ ಅರೇಬಿಯಾದ ಕ್ರೌನ್ ಪ್ರಿನ್ಸ್ ಮತ್ತು ಪ್ರಧಾನಮಂತ್ರಿ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರು ಘೋಷಿಸಿದ ಹೊಸ ಅಭಿವೃದ್ಧಿ ಯೋಜನೆಯಾಗಿದೆ. ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಮತ್ತು ಮಹತ್ವಾಕಾಂಕ್ಷೆಯ ಯೋಜನೆಯು ದೇಶದ ರಾಜಧಾನಿಯಾದ ರಿಯಾದ್ನಲ್ಲಿ ದಿ ಮುಕಾಬ್ ಎಂಬ ಹೆಸರಿನ ವಿಶ್ವದ ಅತಿ ದೊಡ್ಡ ಒಳನಗರದ ಕಟ್ಟಡವನ್ನು ನಿರ್ಮಿಸಲು ಗುರಿಯನ್ನು ಹೊಂದಿದೆ. ಇದು ಸೌದಿ ಮಿಷನ್ 2030ಕ್ಕೆ ಅನುಗುಣವಾಗಿ ರಿಯಾದ್ನಲ್ಲಿ ವಿಶ್ವದ ಅತಿ ದೊಡ್ಡ ಆಧುನಿಕ ಡೌನ್ ಟೌನನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿದೆ. ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಮುಕಾಬ್ ಎಂಬುದು ಒಂದು ಹೊಸ ಅಭಿವೃದ್ಧಿ ಯೋಜನೆಯಾಗಿದೆ, ಇದು ಸೌದಿ ಅರೇಬಿಯಾ ದೇಶಕ್ಕೆ ಸಂಬಂಧಿಸಿದೆ. ಮತ್ತು ಕ್ರೌನ್ ಪ್ರಿನ್ಸ್ ಮತ್ತು ಅದೇ ರೀತಿ ಪ್ರಧಾನಮಂತ್ರಿಯಾದ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರು ಘೋಷಿಸಿದ ಹೊಸ ಅಭಿವೃದ್ಧಿ ಯೋಜನೆ ಕೂಡ ಆಗಿದೆ ಇದು. ತುಂಬ ಇಂಪಾರ್ಟೆಂಟ್. ಮುಂದಿನ ಪ್ರಶ್ನೆ. ಯಾವ ದೇಶವು ನ್ಯಾಷನಲ್ ಗ್ರೀನ್ ಫಿಸ್ಕಲ್ ಇನ್ಸೆಂಟಿವ್ಸ್ ಪಾಲಿಸಿ ಫ್ರೇಮ್ವರ್ಕ್ ಅನ್ನು ಪ್ರಾರಂಭಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ತುಂಬ ಪ್ರಮುಖವಾದ ಪ್ರಶ್ನೆ. ಯಾವ ದೇಶವು ನ್ಯಾಷನಲ್ ಗ್ರೀನ್ ಫಿಸ್ಕಲ್ ಇನ್ಸೆಂಟಿವ್ಸ್ ಪಾಲಿಸಿ ಫ್ರೇಮ್ವರ್ಕ್ ಅನ್ನು ಪ್ರಾರಂಭಿಸಿದೆ ಅಂತ ಪ್ರಶ್ನೆ ಇದೆ. ಆಯ್ಕೆಗಳು ಆಪ್ಷನ್ ಎ USA, ಆಪ್ಷನ್ ಬಿ ಕೀನ್ಯಾ, ಆಪ್ಷನ್ ಸಿ UAE, ಆಪ್ಷನ್ ಡಿ ಆಸ್ಟ್ರೇಲಿಯಾ ಅಂತ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೀನ್ಯಾ. ಕೀನ್ಯಾದ ರಾಷ್ಟ್ರೀಯ ಹಸಿರು ಹಣಕಾಸು ಪ್ರೋತ್ಸಾಹ ನೀತಿಯ ಚೌಕಟ್ಟಿನ ಪ್ರಕಾರ ಗಮನಾರ್ಹ ಪ್ರಮಾಣದ ಇಂಗಾಲವನ್ನು ಹೊರಸೂಸುವ ತಯಾರಕರಿಗೆ ಸಂಚಾರ ದಟ್ಟಣೆ ಶುಲ್ಕ ಮತ್ತು ಹೊಸ ತೆರಿಗೆಯನ್ನು ಪರಿಚಯಿಸಲು ಸರ್ಕಾರ ಯೋಚಿಸುತ್ತಿದೆ. ಮತ್ತು ಕಾರ್ಬನ್ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವುದು, ವಾಯುಮಾಲಿನ್ಯವನ್ನು ನಿವಾರಿಸುವುದು ಮತ್ತು ಪ್ರಮುಖ ನಗರಗಳು ಮತ್ತು ಅದರ ಜೊತೆಗೆ ಪಟ್ಟಣಗಳಲ್ಲಿ ಸಂಚಾರ ದಟ್ಟಣೆಯನ್ನು ನಿಭಾಯಿಸುವುದು ಈ ಪ್ರಸ್ತಾಪದ ಉದ್ದೇಶವಾಗಿದೆ. ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಇಲ್ಲಿ ಯಾವ ದೇಶವು ನ್ಯಾಷನಲ್ ಗ್ರೀನ್ ಫಿಸ್ಕಲ್ ಇನ್ಸೆಂಟಿವ್ಸ್ ಪಾಲಿಸಿ ಫ್ರೇಮ್ವರ್ಕ್ ಅನ್ನು ಪ್ರಾರಂಭಿಸಿದಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೀನ್ಯಾ. ಮುಂದಿನ ಪ್ರಶ್ನೆ. ಟ್ರಾಂಕ್ ಡೋಪ್ ಎಂದು ಕರೆಯಲ್ಪಡುವ ಜೈಲಾಜಿನ್ ಎಂಬ ಪೆಂಟಾನಿಲ್ ಮತ್ತು ಪ್ರಾಣಿಗಳ ಟ್ರಾಂಕ್ವಿಲೈಜರ್ ಮಿಶ್ರಣವು ಯಾವ ದೇಶದಲ್ಲಿ ಆತಂಕವನ್ನು ಉಂಟು ಮಾಡುತ್ತಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಟ್ರಾಂಕ್ ಡೋಪ್ ಎಂದು ಕರೆಯಲ್ಪಡುವ ಜೈಲಾಜಿನ್ ಎಂಬ ಪೆಂಟಾನಿಲ ಮತ್ತು ಪ್ರಾಣಿಗಳ ಟ್ರಾಂಕ್ವಿಲೈಜರ್ ಮಿಶ್ರಣವು ಯಾವ ದೇಶದಲ್ಲಿ ಆತಂಕವನ್ನು ಉಂಟು ಮಾಡಿದೆ? ಆಯ್ಕೆಗಳು ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಶ್ರೀಲಂಕಾ, ಆಪ್ಷನ್ ಸಿ USA, ಆಪ್ಷನ್ ಡಿ ಚೀನಾ ಅಂತ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ USA ದೇಶದಲ್ಲಿ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಟ್ರಾಂಕ್ ಡೋಪ್ ಎಂದು ಕರೆಯಲ್ಪಡುವ ಪೆಂಟಾನಿಲ ಮತ್ತು ಪ್ರಾಣಿಗಳ ಟ್ರಾಂಕ್ವಿಲೈಜರ್ ಜಿಲಾಜಿನ್ನ ಅಪಾಯಕಾರಿ ಮಿಶ್ರಣವನ್ನು USAನಲ್ಲಿ ಮಾರಾಟ ಮಾಡಲಾಗುತ್ತದೆ.
ಜಿಲಾಜಿನ್ ಪ್ರಾಣಿಗಳ ಟ್ರ್ಯಾಂಕ್ವಿಲೈಸರ್ ಜನರ ಚರ್ಮದ ಮೇಲೆ ವಿನಾಶಕಾರಿ ಪರಿಣಾಮಗಳಿಗೆ ಹೆಸರುವಾಸಿಯಾಗಿದೆ. ಈ ವಸ್ತುವನ್ನು ಹೆರಾಯಿನ್ನಂತಹ ಓಪಿಯಾಡ್ಗಳಿಗೆ ಸಂಶ್ಲೇಷಿತ ಕತ್ತರಿಸುವ ಏಜೆಂಟ್ನಂತೆ ಬಳಸಲಾಗುತ್ತದೆ ಮತ್ತು ದೇಶಾದ್ಯಂತದ ಪ್ರಮುಖ ನಗರಗಳಲ್ಲಿ ಚರ್ಮದ ಸೋಂಕುಗಳು ಮತ್ತು ಮಿತಿಮೀರಿದ ಸೇವೆಯನ್ನು ಉಂಟು ಮಾಡುತ್ತದೆ. ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ, ಟ್ರಾಂಕ್ ಡೋಪ್ ಎಂದು ಕರೆಯಲ್ಪಡುವ ಪೆಂಟಾನಿಲ್ ಮತ್ತು ಪ್ರಾಣಿಗಳ ಟ್ರ್ಯಾಂಕ್ವಿಲೈಸರ್ ಜಿಲಾಜಿನ್ ಅಂತ ಏನು ಕರಿತೀವಿ, ಇದೊಂದು ಅಪಾಯಕಾರಿಯಾದ ಮಿಶ್ರಣವಾಗಿದೆ. ಇದನ್ನು ಯು ಎಸ್ ಎನಲ್ಲಿ ಮಾರಾಟ ಮಾಡಲಾಗುತ್ತಿದೆ ಸ್ನೇಹಿತರೆ. ಆದ್ದರಿಂದ ಅಮೇರಿಕಾದಲ್ಲಿ ಇದರ ಆತಂಕ ಉಂಟಾಗಿದೆ. ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಅರ್ಬನ್ 20 ಎಂಗೇಜ್ಮೆಂಟ್ ಗ್ರೂಪ್ನ ಉದ್ಘಾಟನಾ ಕಾರ್ಯಕ್ರಮವನ್ನು ಎಲ್ಲಿ ಆಯೋಜಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅರ್ಬನ್ 20 ಎಂಗೇಜ್ಮೆಂಟ್ ಗ್ರೂಪ್ನ ಉದ್ಘಾಟನಾ ಕಾರ್ಯಕ್ರಮವನ್ನು ಎಲ್ಲಿ ಆಯೋಜಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಆಯ್ಕೆಗಳು ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಅಹಮದಾಬಾದ್, ಆಪ್ಷನ್ ಸಿ ವಾರಣಾಸಿ, ಆಪ್ಷನ್ ಡಿ ಗೌಹಾಟಿ ಅಂತ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಹಮದಾಬಾದ್. ಅರ್ಬನ್ 20 ಎಂಗೇಜ್ಮೆಂಟ್ ಗ್ರೂಪ್ನ ಉದ್ಘಾಟನಾ ಕಾರ್ಯಕ್ರಮವನ್ನು ಅಹಮದಾಬಾದ್ನಲ್ಲಿ ಆಯೋಜಿಸಲಾಗಿದೆ. 42 ನಗರಗಳಿಂದ 70 ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸಿದ್ದರು. ಇದು ಯು 20 ಆರಂಭದ ನಂತರ ದಾಖಲಾದ ಅತಿ ದೊಡ್ಡ ಹಾಜರಾತಿಯಾಗಿದೆ. ಯು 20 ಸಭೆಯು ಆರ್ಥಿಕ ಸಮೃದ್ಧಿ ಮತ್ತು ಪರಿಸರ ಸಾಮರಸ್ಯದಲ್ಲಿ ನಗರಗಳ ಪಾತ್ರದ ಮೇಲೆ ಕೇಂದ್ರೀಕರಿಸಿದೆ. ಸಭೆಯು ನೀತಿ ಮತ್ತು ಅಭ್ಯಾಸದ ನಡುವಿನ ಅಂತರವನ್ನು ಮುಚ್ಚಲು ಆನ್ ಗ್ರೌಂಡ್ ಪರಿಹಾರಗಳೊಂದಿಗೆ ನಗರ ಸರ್ಕಾರಗಳನ್ನು ಸಜ್ಜುಗೊಳಿಸುವ ಗುರಿಯನ್ನು ಹೊಂದಿದೆ. ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ, ಅರ್ಬನ್ 20 ಎಂಗೇಜ್ಮೆಂಟ್ ಗ್ರೂಪ್ನ ತನ್ನ ಉದ್ಘಾಟನಾ ಕಾರ್ಯಕ್ರಮವನ್ನು ಅಹಮದಾಬಾದ್ನಲ್ಲಿ ನಡೆಸಿತು. ಮುಂದಿನ ಪ್ರಶ್ನೆ, 15ನೇ ಬ್ರಿಕ್ಸ್ ಶೃಂಗಸಭೆಯ 2023 ಆತಿಥ್ಯ ನಗರ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆಗಳು ಆಪ್ಷನ್ ಎ ನವದೆಹಲಿ, ಆಪ್ಷನ್ ಬಿ ಡರ್ಬನ್, ಆಪ್ಷನ್ ಸಿ ಬೀಜಿಂಗ್, ಆಪ್ಷನ್ ಡಿ ಮಾಸ್ಕೋ ಅಂತ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. 15ನೇ ಬ್ರಿಕ್ಸ್ ಶೃಂಗಸಭೆ 2023 ಆತಿಥ್ಯ ನಗರ ಯಾವುದಂದರೆ ಡರ್ಬನ್ನಲ್ಲಿ ನಡೆಯಲಿದೆ. ಆಪ್ಷನ್ ಬಿ ರೈಟ್ ಆನ್ಸರ್. 15ನೇ ಬ್ರಿಕ್ಸ್ ಶೃಂಗಸಭೆಯು ಈ ವರ್ಷ ಆಗಸ್ಟ್ನಲ್ಲಿ ಅಂದರೆ ಆಗಸ್ಟ್ ತಿಂಗಳ ಅಂತ್ಯದಲ್ಲಿ ದಕ್ಷಿಣ ಆಫ್ರಿಕಾದ ಡರ್ಬನ್ನಲ್ಲಿ ನಡೆಯಲಿದೆ. ಎರಿಟ್ರಿಯಾದಲ್ಲಿ ರಷ್ಯಾದ ವಿದೇಶಾಂಗ ಸಚಿವ ಸೆರ್ಗೈ ಈ ಘೋಷಣೆಯನ್ನು ಮಾಡಿದ್ದಾರೆ. ಮತ್ತು 2013 5ನೇ ವಾರ್ಷಿಕ ಬ್ರಿಕ್ಸ್ ಶೃಂಗಸಭೆಯು ದಕ್ಷಿಣ ಆಫ್ರಿಕಾದ ಡರ್ಬನ್ನಲ್ಲಿ ನಡೆಯಿತು. ಮತ್ತು ಅದೇ ರೀತಿ ಬ್ರಿಕ್ಸನ್ನು 2006 ರಚಿಸಲಾಯಿತು. ಮತ್ತು ಏಪ್ರಿಲ್ 2011 ಮೊದಲ ಬಾರಿಗೆ ದಕ್ಷಿಣ ಆಫ್ರಿಕಾ 3ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗವಹಿಸಿತು. ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ, 15ನೇ ಬ್ರಿಕ್ಸ್ ಶೃಂಗಸಭೆಯನ್ನು ಆಯೋಜಿಸುತ್ತಿರುವ ನಗರ ಯಾವುದಂತ ಕೇಳಿದರೆ ದಕ್ಷಿಣ ಆಫ್ರಿಕಾದ ಡರ್ಬನ್. ಮುಂದಿನ ಪ್ರಶ್ನೆ, ಕಂಪನಿಯ ಕಾನೂನು ಉಲ್ಲಂಘನೆಗಳ ಈ ತೀರ್ಪಿಗಾಗಿ ವರ್ಚುವಲ್ ಸೌಲಭ್ಯವನ್ನು ಪ್ರಾರಂಭಿಸಲು ಯಾವ ಕೇಂದ್ರ ಸಚಿವಾಲಯವು ಸಿದ್ಧವಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಕಂಪನಿಯ ಕಾನೂನು ಉಲ್ಲಂಘನೆಗಳ ಈ ತೀರ್ಪಿಗಾಗಿ ವರ್ಚುವಲ್ ಸೌಲಭ್ಯವನ್ನು ಪ್ರಾರಂಭಿಸಲು ಯಾವ ಕೇಂದ್ರ ಸಚಿವಾಲಯವು ಸಿದ್ಧವಾಗಿದೆ ಅಂತ ಪ್ರಶ್ನೆ ಇದೆ. ಆಯ್ಕೆಗಳು ಆಪ್ಷನ್ ಎ ಹಣಕಾಸು ಸಚಿವಾಲಯ, ಆಪ್ಷನ್ ಬಿ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ, ಆಪ್ಷನ್ ಸಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ಆಪ್ಷನ್ ಡಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಅಂತ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ. ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯವು ಈ ಹಣಕಾಸು ವರ್ಷದ ಅಂತ್ಯದ ಮೊದಲು ಸಂಪೂರ್ಣವಾಗಿ ವರ್ಚುವಲ್ ಮೋಡ್ನಲ್ಲಿ ಕಂಪನಿಯ ಕಾನೂನು ಉಲ್ಲಂಘನೆಗಳ ಈ ತೀರ್ಪು ಮಾಡುವ ಸೌಲಭ್ಯವನ್ನು ಹೊರತರಲಿದೆ. ಮತ್ತು ಕಾರ್ಪೊರೇಟ್ ಫೈಲಿಂಗ್ ವ್ಯವಸ್ಥೆಯನ್ನು ನವೀಕರಿಸುವ ಪ್ರಕ್ರಿಯೆಯು ಮಾರ್ಚ್ ಅಂತ್ಯದ ವೇಳೆಗೆ ಪೂರ್ಣವಾಗಲಿದೆ. ಮತ್ತು ವ್ಯವಹಾರದಿಂದ ಸ್ವಯಂ ಪ್ರೇರಣೆಯಿಂದ ನಿರ್ಗಮಿಸಲು ಬಯಸುವ ಕಂಪನಿಗಳಿಗೆ ಏಕ ಗವಾಕ್ಷಿ ಸೌಲಭ್ಯವನ್ನು ಕಾರ್ಯನಿರ್ವಹಿಸಲು ಸಚಿವಾಲಯವು ಹೊಸ ರಾಷ್ಟ್ರೀಯ ಕೇಂದ್ರವಾದ ಸೆಂಟರ್ ಫಾರ್ ಪ್ರೊಸೆಸಿಂಗ್ ಆಕ್ಸಿಲರೇಟೆಡ್ ಕಾರ್ಪೊರೇಟ್ ಎಕ್ಸಿಟ್ ಅನ್ನು ಸ್ಥಾಪಿಸಿದೆ. ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ, ಹೊಸ ರಾಷ್ಟ್ರೀಯ ಕೇಂದ್ರವಾದ ಸೆಂಟರ್ ಫಾರ್ ಪ್ರೊಸೆಸಿಂಗ್ ಆಕ್ಸಿಲರೇಟೆಡ್ ಕಾರ್ಪೊರೇಟ್ ಎಕ್ಸಿಟ್ ಅನ್ನು ಸ್ಥಾಪನೆ ಮಾಡಿದೆ. ಇಲ್ಲಿ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ ಅಂತ ಉತ್ತರ ಸರಿಯಾಗಿತ್ತು. ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ, ಮುಂದಿನ ಪ್ರಶ್ನೆ, 5ನೇ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2022 ಆತಿಥ್ಯ ನಗರ ಯಾವುದು ಅಂತ ಪ್ರಶ್ನೆ ಇದೆ. ಆಯ್ಕೆಗಳು ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಭೋಪಾಲ್, ಆಪ್ಷನ್ ಸಿ ಗುವಾಹಟಿ, ಆಪ್ಷನ್ ಡಿ ಸಿಮ್ಲಾ ಅಂತ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ತುಂಬ ಪ್ರಮುಖವಾದ ಪ್ರಶ್ನೆ, 5ನೇ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2022 ಆತಿಥ್ಯ ನಗರ ಯಾವುದಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಭೋಪಾಲ್. ಮಧ್ಯಪ್ರದೇಶದ ಭೋಪಾಲ್ ನಗರದಲ್ಲಿ ನಡೆಯಲಿವೆ. ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2022 ಅನ್ನು ಮಧ್ಯಪ್ರದೇಶದಲ್ಲಿ ಜನವರಿ 30 ಫೆಬ್ರವರಿ 11 2023 ಆಯೋಜಿಸಲಾಗಿದೆ.
ಇದು ಭಾರತ ಸರ್ಕಾರದ ಖೇಲೋ ಇಂಡಿಯಾ ಉಪಕ್ರಮದ ಅಡಿಯಲ್ಲಿ ಇವೆಂಟ್ನ 5ನೇ ಆವೃತ್ತಿಯಾಗಿದೆ ಮತ್ತು KIYGನ ಕೊನೆಯ ಆವೃತ್ತಿ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2021ರ ಅಂತಿಮವಾಗಿ ಕಳೆದ ವರ್ಷ ಜೂನ್ನಲ್ಲಿ ನಡೆಯುವ ಮೊದಲು COVID-19 ಕಾರಣದಿಂದಾಗಿ 3 ಬಾರಿ ಮುಂದೂಡಲ್ಪಟ್ಟಿತ್ತು ಪರಿಣಾಮವಾಗಿ 2022ರ ಆವೃತ್ತಿಯನ್ನು 2023ರಲ್ಲಿ ನಡೆಸಲಾಗುತ್ತದೆ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2022ನ್ನು ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಆಯೋಜಿಸಲಾಗಿತ್ತು ತುಂಬಾ ಇಂಪಾರ್ಟೆಂಟ್ ಮುಂದಿನ ಪ್ರಶ್ನೆ ಉದ್ಯಾನ ಉತ್ಸವ 2023ನ್ನು ಪ್ರತಿ ವರ್ಷ ಯಾವ ರಾಜ್ಯ ಅಥವಾ ಯುಟಿ ನಲ್ಲಿ ಆಯೋಜಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಉದ್ಯಾನ ಉತ್ಸವ 2023ನ್ನು ಪ್ರತಿ ವರ್ಷ ಯಾವ ರಾಜ್ಯ ಅಥವಾ ಯುಟಿ ನಲ್ಲಿ ಆಯೋಜಿಸಲಾಗುತ್ತದೆ ಅಂತ ಪ್ರಶ್ನೆ ಇದೆ ಆಯ್ಕೆಗಳು ಆಪ್ಷನ್ ಎ ಜೋಧ್ಪುರ್ ಆಪ್ಷನ್ ಬಿ ನವದೆಹಲಿ ಆಪ್ಷನ್ ಸಿ ಕೋಲ್ಕತ್ತಾ ಆಪ್ಷನ್ ಡಿ ಅರುಣಾಚಲ ಪ್ರದೇಶ ಅಂತ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ನವದೆಹಲಿ ಭಾರತೀಯ ಅಧ್ಯಕ್ಷ ದ್ರೌಪದಿ ಮುರ್ಮು ಅವರು ಉದ್ಯಾನ ಉತ್ಸವ 2023ರಲ್ಲಿ ರಾಷ್ಟ್ರಪತಿ ಭವನದ ಉದ್ಯಾನವನವನ್ನು ಉದ್ಘಾಟಿಸಿದರು ಈ ಕಾರ್ಯಕ್ರಮವು ವರ್ಷಕ್ಕೊಮ್ಮೆ ರಾಷ್ಟ್ರಪತಿ ಭವನದ ಉದ್ಯಾನಗಳನ್ನು ಸಾರ್ವಜನಿಕವಾಗಿ ತೆರೆಯುವುದನ್ನು ಒಳಗೊಂಡಿದೆ ಮತ್ತು ಭಾರತದ 75ನೇ ಸ್ವಾತಂತ್ರ್ಯ ವಾರ್ಷಿಕೋತ್ಸವದ ನೆನಪಿಗಾಗಿ ರಾಷ್ಟ್ರಪತಿ ಭವನದಲ್ಲಿರುವ ಐಕಾನಿಕ್ ಮೊಘಲ್ ಗಾರ್ಡನ್ ಅನ್ನು ಅಮೃತ ಉದ್ಯಾನವನ ಎಂದು ಮರುನಾಮಕರಣ ಮಾಡಲಾಯಿತು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಭಾರತೀಯ ಅಧ್ಯಕ್ಷರು ಅಥವಾ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರು ಈ ಉದ್ಯಾನ ಉತ್ಸವವನ್ನು ಉದ್ಘಾಟನೆ ಮಾಡುತ್ತಾರೆ ನವದೆಹಲಿಯಲ್ಲಿ ಮುಂದಿನ ಪ್ರಶ್ನೆ ಮತ್ತು ಇನ್ನೊಂದು ಪ್ರಮುಖವಾದ ಮಾಹಿತಿ ಅಂದ್ರೆ ಸ್ನೇಹಿತರೆ ರಾಷ್ಟ್ರಪತಿ ಭವನದಲ್ಲಿರುವ ಐಕಾನಿಕ್ ಮೊಘಲ್ ಗಾರ್ಡನ್ ಅನ್ನು ಅಮೃತ ಉದ್ಯಾನವನ ಅಂತ ಮರುನಾಮಕರಣ ಮಾಡಲಾಗಿದೆ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಮುಂದಿನ ಪ್ರಶ್ನೆ ಭಾರತೀಯ ವಾಯುಪಡೆಯ ಎರಡು ಯುದ್ಧ ವಿಮಾನಗಳು ಇತ್ತೀಚೆಗೆ ಯಾವ ರಾಜ್ಯ ಅಥವಾ ಯುಟಿಯ ಪಹಾಡ್ಗಡ್ ಪ್ರದೇಶದಲ್ಲಿ ಪತನಗೊಂಡಿವೆ ಅಂತ ಪ್ರಶ್ನೆ ಕೇಳಿದ್ದಾರೆ ಭಾರತೀಯ ವಾಯುಪಡೆಯ ಎರಡು ಯುದ್ಧ ವಿಮಾನಗಳು ಇತ್ತೀಚೆಗೆ ಯಾವ ರಾಜ್ಯ ಅಥವಾ ಯುಟಿಯ ಪಹಾಡ್ಗಡ್ ಪ್ರದೇಶದಲ್ಲಿ ಪತನಗೊಂಡಿವೆ ಅಂತ ಪ್ರಶ್ನೆ ಕೇಳಿದ್ದಾರೆ ಆಯ್ಕೆಗಳು ಆಪ್ಷನ್ ಎ ಮಹಾರಾಷ್ಟ್ರ ಆಪ್ಷನ್ ಬಿ ಮಧ್ಯಪ್ರದೇಶ ಆಪ್ಷನ್ ಸಿ ಅಸ್ಸಾಂ ಆಪ್ಷನ್ ಡಿ ಜಮ್ಮು ಕಾಶ್ಮೀರ ಅಂತ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಧ್ಯಪ್ರದೇಶ ಸರಿಯಾದ ಉತ್ತರ ಮಧ್ಯಪ್ರದೇಶದಲ್ಲಿ ಭಾರತೀಯ ವಾಯುಪಡೆಯ ಎರಡು ಯುದ್ಧ ವಿಮಾನಗಳು ಸುಖಾಯ್ 30 ಮತ್ತು ಮಿರಾಜ್ 2000 ಪಹಾಡ್ಗಡ್ ಪ್ರದೇಶದಲ್ಲಿ ಪತನಗೊಂಡಿವೆ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಮಧ್ಯಪ್ರದೇಶದ ಪಹಾಡ್ಗಡ್ ಪ್ರದೇಶದಲ್ಲಿ ಪತನಗೊಂಡ ಎರಡು ಭಾರತೀಯ ವಾಯುಪಡೆಯ ವಿಮಾನಗಳು ಯಾವಂದ್ರೆ ಸುಖಾಯ್ 30 ಮತ್ತು ಮಿರಾಜ್ 2000 ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಎರಡು ವಿಮಾನಗಳು ಮತ್ತು ಎರಡು ಯುದ್ಧ ವಿಮಾನಗಳ ಅಪಘಾತದ ಕಾರಣವನ್ನು ಕಂಡುಹಿಡಿಯಲು ಭಾರತೀಯ ವಾಯುಪಡೆಯು ತನಿಖೆಗೆ ಆದೇಶಿಸಿದೆ ಎರಡು ವಿಮಾನಗಳು ಮಧ್ಯಪ್ರದೇಶದ ಗ್ವಾಲಿಯರ್ ವಾಯುನೆಲೆಯಿಂದ ವಾಡಿಕೆ ಕಾರ್ಯಾಚರಣೆಯ ಹಾರುವ ತರಬೇತಿ ಕಾರ್ಯಾಚರಣೆಯಲ್ಲಿದ್ದ ಕಾರಣ ಟೇಕಾಫ್ ಆಗಿದ್ದವು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಮುಂದಿನ ಪ್ರಶ್ನೆ ಮೈನಿಂಗ್ PSU NMDCಯ ಬ್ರ್ಯಾಂಡ್ ಅಂಬಾಸಿಡರ್ ಯಾರು ಅಂತ ಪ್ರಶ್ನೆ ಇದೆ ತುಂಬ ಪ್ರಮುಖವಾದ ಪ್ರಶ್ನೆ ಇದು ಕೂಡ ಮೈನಿಂಗ್ PSU NMDCಯ ಬ್ರ್ಯಾಂಡ್ ಅಂಬಾಸಿಡರ್ ಯಾರು ಅಂತ ಆಯ್ಕೆಗಳು ಆಪ್ಷನ್ ಎ ಮೇರಿಕೋಮ್ ಆಪ್ಷನ್ ಬಿ ನಿಖತ್ ಜರೀನಾ ಆಪ್ಷನ್ ಸಿ ಸಾನಿಯಾ ಮಿರ್ಜಾ ಆಪ್ಷನ್ ಡಿ PV ಸಿಂಧು ಅಂತ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ನಿಖತ್ ಜರೀನಾ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ ಆದ ನಿಖತ್ ಜರೀನಾ ಮೈನಿಂಗ್ PSU NMDCಯನ್ನು ಅದರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಪ್ರತಿನಿಧಿಸಲು ಆಯ್ಕೆಯಾಗಿದ್ದಾರೆ ಮತ್ತು NMDCಯ ರಾಷ್ಟ್ರೀಯ ಗಣಿಗಾರ ಮತ್ತು ಕಬ್ಬಿಣದ ಅದಿರಿನ ಭಾರತ ಅತ್ಯಂತ ದೊಡ್ಡ ಉತ್ಪಾದಕವಾಗಿದೆ ಮತ್ತು ನಿಖತ್ ಜರೀನಾ ಅವರು ಬರ್ಮಿಂಗ್ಹ್ಯಾಮ್ 2022ರ ಕಾಮನ್ವೆಲ್ತ್ ಕ್ರೀಡಾಕೂಟದ ಚಿನ್ನದ ಪದಕ ವಿಜೇತರಾಗಿದ್ದಾರೆ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ನಿಖತ್ ಜರೀನ ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂದರೆ ಇವರು ಬಾಕ್ಸಿಂಗ್ಗಾಗಿ ಸಂಬಂಧಿಸಿದ್ದಾರೆ ತುಂಬ ಇಂಪಾರ್ಟೆಂಟ್ ಮುಂದಿನ ಪ್ರಶ್ನೆ ಪಶ್ಚಿಮ ಘಟ್ಟಗಳಲ್ಲಿ ಅಪರೂಪದ ಕಡಿಮೆ ಎತ್ತರದ ಬಸಾಲ್ಟ್ ಪ್ರಸ್ಥಭೂಮಿಯನ್ನು ಯಾವ ರಾಜ್ಯದಲ್ಲಿ ಕಂಡುಹಿಡಿಯಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಪಶ್ಚಿಮ ಘಟ್ಟಗಳಲ್ಲಿ ಅಪರೂಪದ ಕಡಿಮೆ ಎತ್ತರದ ಬಸಾಲ್ಟ್ ಪ್ರಸ್ಥಭೂಮಿಯನ್ನು ಯಾವ ರಾಜ್ಯದಲ್ಲಿ ಕಂಡುಹಿಡಿಯಲಾಗಿದೆ ಅಂತ ಪ್ರಶ್ನೆ ಇದೆ ಆಯ್ಕೆಗಳು ಆಪ್ಷನ್ ಎ ಗೋವಾ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ಮಹಾರಾಷ್ಟ್ರ ಅಂತ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಹಾರಾಷ್ಟ್ರ ಪುಣೆಯ ಅಗರ್ಕರ್ ಸಂಶೋಧನಾ ಸಂಸ್ಥೆ ARI ಅಂತ ಕರಿತೀವಿ ಈ ಸಂಸ್ಥೆಯ ವಿಜ್ಞಾನಿಗಳು ಪಶ್ಚಿಮ ಘಟ್ಟಗಳಲ್ಲಿ ಅಪರೂಪದ ಕಡಿಮೆ ಎತ್ತರದ ಬಸಾಲ್ಟ್ ಪ್ರಸ್ಥಭೂಮಿಯನ್ನು ಕಂಡುಹಿಡಿದಿದ್ದಾರೆ ಮಹಾರಾಷ್ಟ್ರದ ಥಾಣೆಯಲ್ಲಿ ARI ತಂಡವು ಕಂಡುಹಿಡಿದ ಈ ಹೊಸ ಪ್ರಸ್ಥಭೂಮಿಯು
ಜಾಗತಿಕವಾಗಿ ಹವಾಮಾನ ಬದಲಾವಣೆಯಿಂದ ಸಸ್ಯ ಪ್ರಭೇದಗಳು ಹೇಗೆ ಬದುಕುಳಿಯುತ್ತವೆ ಎಂಬುದರ ಸುಳಿವುಗಳನ್ನು ಹಿಡಿದಿಟ್ಟುಕೊಳ್ಳುತ್ತದೆ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಮುಂದಿನ ಪ್ರಶ್ನೆ ಯಾವ ಕೇಂದ್ರ ಸಚಿವಾಲಯವು ವಿಸಿಟ್ ಇಂಡಿಯಾ ಇಯರ್ 2023 ಉಪಕ್ರಮವನ್ನು ಪ್ರಾರಂಭಿಸಿದೆ ಯಾವ ಕೇಂದ್ರ ಸಚಿವಾಲಯವು ವಿಸಿಟ್ ಇಂಡಿಯಾ ಇಯರ್ 2023 ಅನ್ನು ಪ್ರಾರಂಭಿಸಿತು ಎಂಬ ಪ್ರಶ್ನೆ ಇದೆ ಆಯ್ಕೆಗಳು ಆಪ್ಷನ್ ಎ ಸಂಸ್ಕೃತಿ ಸಚಿವರು ಆಪ್ಷನ್ ಬಿ ಪ್ರವಾಸೋದ್ಯಮ ಸಚಿವರು ಆಪ್ಷನ್ ಸಿ ರೈಲ್ವೆ ಸಚಿವರು ಆಪ್ಷನ್ ಡಿ ವಿದೇಶಾಂಗ ವ್ಯವಹಾರಗಳ ಸಚಿವರು ಅಂತ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ವಿಸಿಟ್ ಇಂಡಿಯಾ ಇಯರ್ 2023 ಎಂಬ ಉಪಕ್ರಮವನ್ನು ಪ್ರಾರಂಭಿಸಿದ ಕೇಂದ್ರ ಸಚಿವಾಲಯ ಯಾವುದಂದರೆ ಪ್ರವಾಸೋದ್ಯಮ ಸಚಿವಾಲಯ ಆಪ್ಷನ್ ಬಿ ರೈಟ್ ಆನ್ಸರ್ ಪ್ರವಾಸೋದ್ಯಮ ಸಚಿವರಾದ ಜಿ ಕಿಶನ್ ರೆಡ್ಡಿಯವರು ವಿಸಿಟ್ ಇಂಡಿಯಾ ಇಯರ್ 2023 ಉಪಕ್ರಮವನ್ನು ಪ್ರಾರಂಭಿಸಿದರು ಮತ್ತು ಅವರು ಅದರ ಲೋಗೋವನ್ನು ಕೂಡ ಅನಾವರಣಗೊಳಿಸಿದರು ದೇಶದಲ್ಲಿ ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ಯೋಜನೆಗಳು ಮತ್ತು ಚಟುವಟಿಕೆಗಳಿಗೆ ಚಾಲನೆ ನೀಡಿದರು ಮತ್ತು ಈ ವರ್ಷ 1 ಲಕ್ಷಕ್ಕೂ ಹೆಚ್ಚು ವಿದೇಶಿ ಪ್ರತಿನಿಧಿಗಳು ಭಾರತಕ್ಕೆ ಭೇಟಿ ನೀಡಲಿದ್ದಾರೆ ಮತ್ತು ಅದರ ಜೊತೆಗೆ ಅವರು ಸ್ಮಾರಕಗಳು ಉತ್ಸವಗಳು ಸೇರಿದಂತೆ ಭಾರತ ಸಂಸ್ಕೃತಿ ಸಂಪೂರ್ಣ ರಂಗವನ್ನು ಪ್ರದರ್ಶಿಸುತ್ತಾರೆ ಅಂತ ಹೇಳಿದ್ದಾರೆ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ವಿಜಿಟ್ ಇಂಡಿಯಾ ಇಯರ್ 2023 ಉಪಕ್ರಮವನ್ನು ಪ್ರಾರಂಭಿಸಿದ ಸಚಿವಾಲಯ ಯಾವುದಂದರೆ ಪ್ರವಾಸೋದ್ಯಮ ಸಚಿವಾಲಯ ಮುಂದಿನ ಪ್ರಶ್ನೆ ಭಾರತದ ಸರ್ವೋಚ್ಚ ನ್ಯಾಯಾಲಯದ 73ನೇ ಸಂಸ್ಥಾಪನಾ ದಿನದ ಮುಖ್ಯ ಅತಿಥಿ ಯಾವ ದೇಶದ ಮುಖ್ಯ ನ್ಯಾಯಾಧೀಶರು ಅಂತ ಪ್ರಶ್ನೆ ಕೇಳಿದ್ದಾರೆ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಭಾರತ ಸರ್ವೋಚ್ಚ ನ್ಯಾಯಾಲಯದ 73ನೇ ಸಂಸ್ಥಾಪನಾ ದಿನದ ಮುಖ್ಯ ಅತಿಥಿಯಾಗಿ ಯಾವ ದೇಶದ ಮುಖ್ಯ ನ್ಯಾಯಾಧೀಶರು ಬರ್ತಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ ಆಯ್ಕೆಗಳು ಆಪ್ಷನ್ ಎ ಬಾಂಗ್ಲಾದೇಶ್ ಆಪ್ಷನ್ ಬಿ ಸಿಂಗಾಪುರ್ ಆಪ್ಷನ್ ಸಿ USA ಆಪ್ಷನ್ ಡಿ ಫ್ರಾನ್ಸ್ ಅಂತ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಸಿಂಗಾಪುರ್ ಮೆನನ್ ಅವರು ಭಾರತದ ಸುಪ್ರೀಂ ಕೋರ್ಟ್ನ 73ನೇ ಸಂಸ್ಥಾಪನಾ ದಿನದ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಈ ವರ್ಷದ ಇವೆಂಟ್ ಸಾಮಾಜಿಕ ಮಾಧ್ಯಮ ವೇದಿಕೆಯಲ್ಲಿ ಪ್ರಸಾರವಾಗುತ್ತಿದ್ದಂತೆ ಸಿಂಗಾಪುರದ ಮುಖ್ಯ ನ್ಯಾಯಾಧೀಶರು ಬದಲಾಗುತ್ತಿರುವ ಜಗತ್ತಿನಲ್ಲಿ ನ್ಯಾಯಾಂಗದ ಪಾತ್ರ ಕುರಿತು ಉಪನ್ಯಾಸ ನೀಡಿದರು ಮತ್ತು ಜನವರಿ 28, 1950 ಭಾರತವು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯವಾದ 2 ದಿನಗಳ ನಂತರ ಭಾರತ ಸರ್ವೋಚ್ಚ ನ್ಯಾಯಾಲಯವನ್ನು ಸ್ಥಾಪಿಸಲಾಯಿತು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಮೆನನ್ ಅವರು ಸಿಂಗಾಪುರದ ಮುಖ್ಯ ನ್ಯಾಯಾಧೀಶರಾಗಿದ್ದಾರೆ ಇವರು ಭಾರತದ ಸುಪ್ರೀಂ ಕೋರ್ಟ್ನ 73ನೇ ಸಂಸ್ಥಾಪನಾ ದಿನದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಮುಂದಿನ ಪ್ರಶ್ನೆ ವಿಶ್ವ ಕ್ಯಾನ್ಸರ್ ದಿನವನ್ನು ಪ್ರತಿ ವರ್ಷ ಯಾವ ತಿಂಗಳಲ್ಲಿ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ವಿಶ್ವ ಕ್ಯಾನ್ಸರ್ ದಿನವನ್ನು ಪ್ರತಿ ವರ್ಷ ಯಾವ ತಿಂಗಳಲ್ಲಿ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಇದೆ ಆಯ್ಕೆಗಳು ಆಪ್ಷನ್ ಎ ಮಾರ್ಚ್ ಆಪ್ಷನ್ ಬಿ ಜೂನ್ ಆಪ್ಷನ್ ಸಿ ಸೆಪ್ಟೆಂಬರ್ ಆಪ್ಷನ್ ಡಿ ಫೆಬ್ರವರಿ ಅಂತ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ವಿಶ್ವ ಕ್ಯಾನ್ಸರ್ ದಿನವನ್ನು ಪ್ರತಿ ವರ್ಷ ಫೆಬ್ರವರಿ ತಿಂಗಳಲ್ಲಿ ಆಚರಿಸಲಾಗುತ್ತದೆ ಆಪ್ಷನ್ ಡಿ ರೈಟ್ ಆನ್ಸರ್ ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಜಗತ್ತನ್ನು ಒಂದುಗೂಡಿಸಲು ಪ್ರತಿ ವರ್ಷ ಫೆಬ್ರವರಿ 4ರಂದು ವಿಶ್ವ ಕ್ಯಾನ್ಸರ್ ದಿನವನ್ನು ಆಚರಿಸಲಾಗುತ್ತದೆ ಮೊದಲ ಕ್ಯಾನ್ಸರ್ ದಿನವನ್ನು ಸ್ವಿಟ್ಜರ್ಲ್ಯಾಂಡ್ನ ಜಿನೇವಾದಲ್ಲಿ 1933ರಲ್ಲಿ ಆಚರಿಸಲಾಯಿತು ಇದು ವಿಶ್ವ ಆರೋಗ್ಯ ಸಂಸ್ಥೆಯ ನೇತೃತ್ವದಲ್ಲಿ ಮತ್ತು ಅದೇ ರೀತಿ ಕಳೆದ 3 ವರ್ಷಗಳಿಂದ ವಿಶ್ವ ಕ್ಯಾನ್ಸರ್ ದಿನದ ಥೀಮ್ 2022, 2023 ಅದೇ ರೀತಿ 2024 ಕ್ಲೋಸ್ ದಿ ಕೇರ್ ಗ್ಯಾಪ್ ಅಂತ ಆಗಿದೆ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ವಿಶ್ವ ಕ್ಯಾನ್ಸರ್ ದಿನ ಎಂದು ಪ್ರತಿ ವರ್ಷ ಫೆಬ್ರವರಿ 4ರಂದು ಆಚರಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಜವಳಿ ಸಚಿವಾಲಯವು ಯಾವ ಸಂಸ್ಥೆಯ ಸಹಯೋಗದೊಂದಿಗೆ ವೃತ್ತಾತ್ಮಕತೆ ಮತ್ತು ಸುಸ್ಥಿರತೆಯನ್ನು ವರ್ಧಿಸುವ ಯೋಜನೆಯನ್ನು ಅನುಷ್ಠಾನಗೊಳಿಸುತ್ತಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಜವಳಿ ಸಚಿವಾಲಯವು ಯಾವ ಸಂಸ್ಥೆಯ ಸಹಯೋಗದೊಂದಿಗೆ ವೃತ್ತಾತ್ಮಕತೆ ಸುಸ್ಥಿರತೆಯನ್ನು ವರ್ಧಿಸುವ ಯೋಜನೆಯನ್ನು ಅನುಷ್ಠಾನಗೊಳಿಸುತ್ತಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಆಯ್ಕೆಗಳು ಆಪ್ಷನ್ ಎ ಯುನಿಸೆಫ್ ಆಪ್ಷನ್ ಬಿ UNEP ಆಪ್ಷನ್ ಸಿ ವಿಶ್ವಬ್ಯಾಂಕ್ ಆಪ್ಷನ್ ಡಿ ಯುನೆಸ್ಕೋ ಅಂತ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ತುಂಬ ಪ್ರಮುಖವಾದ ಪ್ರಶ್ನೆ ಇದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ UNEP ಜವಳಿ ಸಚಿವಾಲಯವು ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮದ UNEPಯ ಸಹಯೋಗದೊಂದಿಗೆ ವೃತ್ತಾತ್ಮಕತೆ ಮತ್ತು ಸುಸ್ಥಿರತೆಯನ್ನು ಹೆಚ್ಚಿಸುವ ಯೋಜನೆಯನ್ನು ಅನುಷ್ಠಾನಗೊಳಿಸುತ್ತಿದೆ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಅದೇ ರೀತಿ ಹೆಚ್ಚಿನ ಮಾಹಿತಿಯನ್ನು ಕೆಳಗೆ ನೀಡಿದ್ದೇವೆ ಅದನ್ನೊಮ್ಮೆ ನೋಡಿಕೊಳ್ಳಿ ಮುಂದಿನ ಪ್ರಶ್ನೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ವಿಹಂಗಂ ವೆಬ್ ಪೋರ್ಟಲ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿರುವ ವಿಹಂಗಂ ವೆಬ್ ಪೋರ್ಟಲ್ ಎನ್ನುವುದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಇದೆ ಆಯ್ಕೆಗಳು ಆಪ್ಷನ್ ಎ ಡಿಜಿಟಲ್ ಕರೆನ್ಸಿ ಆಪ್ಷನ್ ಬಿ ಡ್ರೋನ್ ತಂತ್ರಜ್ಞಾನ ಆಪ್ಷನ್ ಸಿ
ಇಸ್ಪೋರ್ಟ್ಸ್ ಆಪ್ಷನ್ ಡಿ ರಕ್ಷಣಾ ಅಂತ ಐಕಾನ್ ಕೊಟ್ಟಿದ್ದಾರೆ ಇಲ್ಲಿ ವಿಹಂಗಮ್ ಎನ್ನುವುದು ಒಂದು ಡ್ರೋನ್ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ವೆಬ್ ಪೋರ್ಟಲ್ ಆಗಿದೆ ಆಪ್ಷನ್ ಬಿ ರೈಟ್ ಆನ್ಸರ್ ಕೋಲ್ ಇಂಡಿಯಾ ಆರ್ ಮಹಾನದಿ ಕೋಲ್ ಫೀಲ್ಡ್ಸ್ ಎಂ ಸಿ ಎಲ್ ಕಲ್ಲಿದ್ದಲು ಗಣಿಗಳಲ್ಲಿ ಪರಿಸರದ ಮೇಲ್ವಿಚಾರಣೆ ಮತ್ತು ಪರಿಮಾಣ ಮಾಪನ ಅದೇ ರೀತಿ ಗಣಿಗಳ ಡಿಜಿಟಲ್ ಮ್ಯಾಪಿಂಗ್ಗಾಗಿ ಡ್ರೋನ್ ತಂತ್ರಜ್ಞಾನವನ್ನು ಪರಿಚಯಿಸಿದೆ ಡ್ರೋನ್ ಮತ್ತು ಗ್ರೌಂಡ್ ಕಂಟ್ರೋಲ್ ಸಿಸ್ಟಮ್ ಜೊತೆಗೆ ವೆಬ್ ಆಧಾರಿತ ಪೋರ್ಟಲ್ ವಿಹಂಗಮ್ ಅನ್ನು ಪ್ರಾರಂಭಿಸುವ ಮೂಲಕ ತಂತ್ರಜ್ಞಾನವನ್ನು ಪರಿಚಯಿಸಲಾಗಿದೆ ಗಣಿಗಳ ಬಳಿ ಮೀಸಲಾದ ಇಂಟರ್ನೆಟ್ ಲೀಸ್ ಲೈನ್ ಮೂಲಕ ಗಣಿಯಿಂದ ನೈಜ ಸಮಯದ ಡ್ರೋನ್ ವಿಡಿಯೋವನ್ನು ಪ್ರವೇಶಿಸಲು ಅಧಿಕೃತ ವ್ಯಕ್ತಿಗೆ ಪೋರ್ಟಲ್ ಅನುಮತಿಸುತ್ತದೆ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ವಿಹಂಗಮ್ ಎನ್ನುವುದೊಂದು ಡ್ರೋನ್ ಆಧಾರಿತ ತಂತ್ರಜ್ಞಾನವಾಗಿದೆ ಇದನ್ನು ಗಣಿಗಾರಿಕೆಯಲ್ಲಿ ಬಳಸಲಾಗುತ್ತದೆ ಸ್ನೇಹಿತರೆ ಅಂದರೆ ಗಣಿಗಳ ಮ್ಯಾಪಿಂಗ್ಗಾಗಿ ಈ ಡ್ರೋನ್ಗಳನ್ನು ಬಳಸ್ತಾರೆ ಇದನ್ನು ವಿಹಂಗಮ್ ಪೋರ್ಟಲ್ ಮೂಲಕ ಪ್ರವೇಶಿಸಬಹುದಾಗಿದೆ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಮುಂದಿನ ಪ್ರಶ್ನೆ ಜಿಲ್ಲೆಗಳು ರಫ್ತು ಕೇಂದ್ರಗಳ ಉಪಕ್ರಮವನ್ನು ಯಾವ ಕೇಂದ್ರ ಸಚಿವಾಲಯವು ಜಾರಿಗೆ ತಂದಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಜಿಲ್ಲೆಗಳು ರಫ್ತು ಕೇಂದ್ರಗಳ ಉಪಕ್ರಮವನ್ನು ಯಾವ ಕೇಂದ್ರ ಸಚಿವಾಲಯವು ಜಾರಿಗೆ ತಂದಿದೆ ಅಂತ ಪ್ರಶ್ನೆ ಇತ್ತು ಆಯ್ಕೆಗಳು ಆಪ್ಷನ್ ಎ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಆಪ್ಷನ್ ಬಿ MSME ಸಚಿವಾಲಯ ಆಪ್ಷನ್ ಸಿ ಗ್ರಾಮೀಣಾಭಿವೃದ್ಧಿ ಮತ್ತು ವಾಣಿಜ್ಯೋದ್ಯಮ ಸಚಿವಾಲಯ ಆಪ್ಷನ್ ಡಿ ಹಣಕಾಸು ಸಚಿವಾಲಯ ಅಂತ ಆಯ್ಕೆ ಕೊಟ್ಟಿದ್ದಾರೆ ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಂದರೆ ಆಪ್ಷನ್ ಎ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಒಂದು ಜಿಲ್ಲೆ ಒಂದು ಉತ್ಪನ್ನ ಉಪಕ್ರಮವು ದೇಶದ ಎಲ್ಲ ಜಿಲ್ಲೆಗಳಲ್ಲಿ ಸಮತೋಲಿತ ಪ್ರಾದೇಶಿಕ ಅಭಿವೃದ್ಧಿಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ ಮತ್ತು ಒಂದು ಜಿಲ್ಲೆ ಒಂದು ಉತ್ಪನ್ನವನ್ನು ವಾಣಿಜ್ಯ ಇಲಾಖೆ ನಡೆಸುತ್ತಿರುವ ಡಿಸ್ಟ್ರಿಕ್ಟ್ ಆಫ್ ಎಕ್ಸ್ಪೋರ್ಟ್ ಹಬ್ ಇನಿಷಿಯೇಟಿವ್ ಜೊತೆಗೆ ಕೈಗಾರಿಕಾ ಮತ್ತು ಆಂತರಿಕ ವ್ಯಾಪಾರವನ್ನು ಉತ್ತೇಜಿಸುವ ಇಲಾಖೆಯೊಂದಿಗೆ ಪ್ರಮುಖ ಪಾಲುದಾರಿಕೆಯಾಗಿ ವಿಲೀನಗೊಳಿಸಲಾಗಿದೆ ಅದೇ ರೀತಿ ಒಂದು ಜಿಲ್ಲೆ ಒಂದು ಉತ್ಪನ್ನ ಜಿಲ್ಲೆಗಳು ರಫ್ತು ಕೇಂದ್ರಗಳ ಉಪಕ್ರಮದ ಅಡಿಯಲ್ಲಿ ರಫ್ತು ಸಾಮರ್ಥ್ಯವನ್ನು ಹೊಂದಿರುವ ಉತ್ಪನ್ನಗಳನ್ನು ಇತ್ತೀಚೆಗೆ ದೇಶದ ಎಲ್ಲ 765 ಜಿಲ್ಲೆಗಳಿಂದ ಗುರುತಿಸಲಾಗಿದೆ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಒಂದು ಜಿಲ್ಲೆ ಒಂದು ಉತ್ಪನ್ನ ಎಂಬ ಉಪಕ್ರಮವನ್ನು ಯಾವ ಕೇಂದ್ರ ಸಚಿವಾಲಯವು ಜಾರಿಗೆ ತಂದಿದೆ ಅಂದರೆ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಜಾರಿಗೆ ತಂದಿದೆ ತುಂಬ ಪ್ರಮುಖವಾದ ಪ್ರಶ್ನೆ ಆಪ್ಷನ್ ಎ ರೈಟ್ ಆನ್ಸರ್ ಆಗಿತ್ತು ಮುಂದಿನ ಪ್ರಶ್ನೆ 14ನೇ ಏರೋ ಇಂಡಿಯಾ ಇವೆಂಟ್ 2023ರ ಆತಿಥ್ಯ ನಗರ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ 14ನೇ ಏರೋ ಇಂಡಿಯಾ ಇವೆಂಟ್ 2023ರ ಆತಿಥ್ಯ ನಗರ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಆಯ್ಕೆಗಳು ಆಪ್ಷನ್ ಎ ಲಕ್ನೋ ಆಪ್ಷನ್ ಬಿ ಗಾಂಧಿನಗರ್ ಆಪ್ಷನ್ ಸಿ ಬೆಂಗಳೂರು ಆಪ್ಷನ್ ಡಿ ರಾಂಚಿ ಅಂತ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಬೆಂಗಳೂರು ಏರೋ ಇಂಡಿಯಾ 2023ರ 14ನೇ ಆವೃತ್ತಿಯನ್ನು ಭಾರತೀಯ ರಕ್ಷಣಾ ಉತ್ಪಾದನಾ ಇಲಾಖೆಯು ಬೆಂಗಳೂರಿನ ಯಲಹಂಕ ಏರ್ಫೋರ್ಸ್ ಸ್ಟೇಷನ್ನಲ್ಲಿ ನಡೆಸುತ್ತಿದೆ ಈ ಕಾರ್ಯಕ್ರಮವು ಏರೋಸ್ಪೇಸ್ ಮತ್ತು ರಕ್ಷಣಾ ಸಾಮರ್ಥ್ಯಗಳಲ್ಲಿ ಭಾರತದ ಬೆಳವಣಿಗೆಯನ್ನು ಪ್ರದರ್ಶಿಸುವ ನಿರೀಕ್ಷೆ ಇದೆ ಈ ಘಟನೆಯು ರಕ್ಷಣಾ ಸಿಬ್ಬಂದಿಗೆ ಮೂಲ ಸಲಕರಣೆ ತಯಾರಕ ಪ್ರತಿನಿಧಿಗಳೊಂದಿಗೆ ಸಂವಹನ ನಡೆಸಲು ಅವಕಾಶವನ್ನು ಒದಗಿಸುತ್ತದೆ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಏರೋ ಇಂಡಿಯಾ 2023ರ 14ನೇ ಆವೃತ್ತಿಯು ಭಾರತೀಯ ರಕ್ಷಣಾ ಉತ್ಪಾದನಾ ಇಲಾಖೆಯು ಬೆಂಗಳೂರಿನ ಯಲಹಂಕ ಏರ್ಪೋರ್ಟ್ ಸ್ಟೇಷನ್ನಲ್ಲಿ ನಡೆಸುತ್ತಿದೆ ಮುಂದಿನ ಪ್ರಶ್ನೆ ನೋಡಿ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ನಾವು ಫೆಬ್ರವರಿ ತಿಂಗಳಿನ ಪ್ರಮುಖವಾದ ಜಿ ಕೆ ಟುಡೇ ಪ್ರಚಲಿತ ಘಟನೆಗಳ ಭಾಗ 4 ನೋಡಿದ್ದೀವಿ ಸ್ನೇಹಿತರೆ ಅದೇ ರೀತಿ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಏಕೆಂದರೆ ಎಲ್ಲರಿಗೂ ಯೂಸ್ ಆಗಲಿ ಅಂತ ಈ ಕ್ಲಾಸ್ಗಳನ್ನ ಮಾಡ್ತಾಯಿದ್ದೀವಿ ಅದೇ ರೀತಿ ನಮ್ಮ ಪ್ರಶ್ನೆಗಳು ನಿಮ್ಗೆ ಇಷ್ಟ ಆದರೆ ಪ್ರತಿಯೊಂದು ವಿಡಿಯೋಗೂ ಲೈಕ್ ಕೊಡ್ತಾ ಬನ್ನಿ ಸ್ನೇಹಿತರೆ ಇನ್ನು ನಮ್ಮ ವಾಟ್ಸಪ್ ಗ್ರೂಪ್ ಇದೆ ಸ್ನೇಹಿತರೆ VM Bluevi ಅಕಾಡೆಮಿ ಅಂತ ಅದರಲ್ಲಿ ಹೊಸ ಹೊಸ ಪ್ರಶ್ನೆಗಳನ್ನ ನಿಮಗೆ ಕೇಳ್ತಾ ಬರ್ತೀವಿ ಸ್ನೇಹಿತರೆ ಮತ್ತು ಪೋಲ್ ವ್ಯವಸ್ಥೆ ಕೂಡ ಇರುತ್ತದೆ ಮತ್ತು ಪ್ರತಿಯೊಂದು ಪ್ರಶ್ನೆ ಸಂಪೂರ್ಣ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಸ್ನೇಹಿತರೆ ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ ಎಲ್ಲರೂ ಕೂಡ ಲಿಂಕನ್ನು ಯೂಸ್ ಮಾಡಿಕೊಂಡು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಎಲ್ಲರೂ ಚೆನ್ನಾಗಿ ಓದಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ